ಕ್ಯಾಂಪಿಂಗ್ ಟೆಂಟೇ ಸುಟ್ಟೋಯ್ತು ನೋಡ್ಬೋದು. ಒಂದೇ ಸಲ ಸಿಲಿಂಡರ್ನ ತೆಗ್ಬಿಟ್ಟು ಅಂತ ಒಂದು ಅಡ್ವೆಂಚರಸ್ ಕ್ಯಾಂಪಿಂಗ್. ಏನು ಗುರು, ನಡಿ ನಡಿ ಬೇಗ. ಫ್ರೆಂಡ್ಸ್, ಇವತ್ತು ನಮ್ಮ ಕ್ಯಾಂಪಿಂಗಲ್ಲಿ ದೊಡ್ಡ ಅನಾಹುತಾನೆ ತಪ್ಪಿತು. ನೋಡ್ಬೋದು, ಇವ ನಮ್ಮ ಗ್ಯಾಸ್ ಎಲ್ಲ ಲೀಕ್ ಆಗೋಯ್ತು. ಇದು ಆಕ್ಚುಯಲ್ ಆಗಿ ಸುಟ್ಟೋಗಿರೋದು. ಹಲೋ ಫ್ರೆಂಡ್ಸ್, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ TFK ಕ್ಯಾಂಪಿಂಗ್. ಫ್ರೆಂಡ್ಸ್, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಸೊ ನಾನಂತೂ ಸೂಪರಾಗಿದ್ದೀನಿ, ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಸೊ ಇವತ್ತು ಮತ್ತೊಂದು ಹೊಸ ವ್ಲಾಗ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ನಾನು ನಿಮಗೆ ತೋರಿಸ್ತೀನಿ ಲೊಕೇಶನ್ ಯಾವ ರೀತಿ ಇದೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ಇಷ್ಟು ಬ್ಯೂಟಿಫುಲ್ ಲೊಕೇಶನಲ್ಲಿ ನಾನು ಇವಾಗವರೆಗೂ ಕ್ಯಾಂಪಿಂಗ್ ಮಾಡಿರಲಿಲ್ಲ. ಸೊ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಾ ಅದು ಕಾಮೆಂಟ್ ಮಾಡಿ. ಸೊ ಲೊಕೇಶನ್ ತೋರಿಸ್ತೀನಿ ನೋಡಿ. ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ಇವತ್ತು ನಾವು ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಕ್ಕೆ, ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡೋಕ್ಕೆ. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಆಗಿದೆ ಇಲ್ಲಿ. ಸದ್ಯಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪ್ಲೇಸನ್ನು ಹುಡ್ತಾ ಇದ್ದೀವಿ. ಫಸ್ಟ್ ಈಗ ನಾವು ಕ್ಯಾಂಪಿಂಗ್ ಟೆಂಟನ್ನು ಹಾಕೋಣ ಫ್ರೆಂಡ್ಸ್. ಇಲ್ಲಿ ಗ್ರೂಪ್ ಕ್ಯಾಂಪಿಂಗ್ ಇರುತ್ತೆ. ಸೊ ನೋಡ್ಬೋದು, ಲಗೇಜಸ್ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಇವತ್ತಂತೂ ಒಂದು ಅಡ್ವೆಂಚರಸ್ ಕ್ಯಾಂಪಿಂಗು, ನಾನ್ ವೆಜ್ ಕುಕ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಸಖತ್ತಾಗಿರುತ್ತೆ. ಇವತ್ತು ಮಳೆ ಬೇರೆ ಬರೋಂಗಿದೆ. ನೋಡ್ಬೋದು ನನ್ನ ಹಿಂದ್ಗಡೆ ಮೋಡಗಳೆಲ್ಲ ಮುಚ್ಕೊಂಡಿದ್ದಾವೆ. ಸೊ ಅಡ್ವೆಂಚರಸ್ ಆಗಿರುತ್ತೆ ಕ್ಯಾಂಪಿಂಗು. ಆ್ಯಕ್ಚುಲಿ ಏನಾಯ್ತಂದರೆ ಪ್ರಾಬ್ಲಮ್, ಇವತ್ತು ನಾವು ವಾಟರ್ಫಾಲ್ಸ್ ಹತ್ರ ಹೋಗಿದ್ವಿ. ವಾಟರ್ಫಾಲ್ಸ್ ಹತ್ರ ಹೋದಾಗ ಸೊ ನೀರಲ್ಲಿ ನನ್ನ ಕ್ಯಾಮ್ರಾ ಎಲ್ಲ ಕಂಪ್ಲೀಟಾಗಿ ಒದ್ದೆ ಆಗೋಯ್ತು. ಅದ್ರ ಒಳಗಡೆ ನೀರೆಲ್ಲ ಹೊರಟೋಗಿದೆ, ಅದಕ್ಕೋಸ್ಕರ ಸ್ಟ್ರಕ್ ಆಗಿ ಹೋಗ್ತಾ ಇದೆ ಕ್ಯಾಮ್ರಾ. ಆದ್ದರಿಂದ ಫೋನಲ್ಲೇ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಮೀನು ತೊಗೊಂಡಿದ್ದೀವಿ ಫಿಶ್ ಮಾರ್ಕೆಟಲ್ಲಿ. ಫಿಶ್ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಕೊಂಡ್ಬಿಟ್ಟು ಈಗ ಲೊಕೇಶನ್ ಹತ್ರ ಬಂದುಬಿಟ್ಟು ಟೆಂಟ್ ಹಾಕ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟ್ ಟೆಂಟ್ ಹಾಕ್ಬಿಡ್ತೀನಿ, ನಂತರ ಬೇರೆ ಬೇರೆ ಏನು ಕೆಲಸ ಮಾಡ್ಬೇಕು ಮಾಡೋಣ. ಇವತ್ತು ವಾಟರ್ಫಾಲ್ಸ್ ಹೋಗಿದ್ದಲ್ವ, ಆ ರೀಸನಿಂದ ಮುಖ ಎಲ್ಲ ಟ್ಯಾನ್ ಆಗೋಗಿದೆ. ಓಕೆ ಫ್ರೆಂಡ್ಸ್, ಫೈನಲಿ ನೋಡ್ಬೋದು ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಹಾಕಿದ್ದೀವಿ. ಈ ಬ್ಯೂಟಿಫುಲ್ ಲೊಕೇಶನಲ್ಲಿ ಇವತ್ತು ನಮ್ಮ ಕ್ಯಾಂಪಿಂಗ್ ನಡೀತಾ ಇದೆ. ಇಲ್ಲಿ ನಮ್ಮ ಕುಕಿಂಗ್ ನಡೀತಾ ಇದೆ ಫ್ರೆಂಡ್ಸ್. ಆ್ಯಂಡ್ ಮತ್ತೆ ಲೊಕೇಶನ್ ನೋಡ್ಬೋದು ಫ್ರೆಂಡ್ಸ್, ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಇದು. ರಿವರ್ ಸೈಡಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಜನ ಬಂದುಬಿಟ್ಟು ಕೆಲವು ಜನ ಪಿಕ್ನಿಕ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಹಾಕಿದ್ದೀವಿ. ಅದು ಗುರು, ಅದು ಲಗೇಜ್ ಎಲ್ಲ ಇದ್ಬಿಟ್ಟು ಒಳಗಡೆ ಇಡು ಬೇಗ. ಹಾಂ, ಆಗ್ಗುರು, ಬೇಗ ಬೇಗ ಆಗ ಹೇಳ್ತೀನಿ, ಒಳಗಡೆ ಆಗ್ಬೇಗ. ಇಲ್ಲ ಬೇಡ ಬೇಡ, ಬ್ಯಾಗ್ ಬ್ಯಾಗ್ ಇತ್ತು ಒಳಗಡೆ ಆಗ ಹೇಳ್ತೀನಿ. ಹಾಂ ಹಾಂ. ಸೊ ಈ ಲೊಕೇಶನಲ್ಲಿ ನಾವು ನಮ್ಮ ಕ್ಯಾಂಪಿಂಗನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಈ ಥರ ಇದೆ, ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್ ಗೈಸ್. ಆರಾಮಾಗಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಕ್ಯಾಂಪಿಂಗಲ್ಲೇ. ನಮ್ಮ ಟೆಂಟ್ ಹಾಕ್ಬಿಟ್ಟು ಆ್ಯಂಡ್ ಒಳಗಡೆಯಿಂದ ಲೊಕೇಶನ್ ತೋರಿಸ್ತೀನಿ ಫ್ರೆಂಡ್ಸ್. ಅದ್ಭುತವಾಗಿದೆ ಗುರು, ಒಳಗಡೆಯಿಂದ ಈ ರೀತಿ ಇದೆ ಫ್ರೆಂಡ್ಸ್. ಈ ಥರ ಇದೆ ಫ್ರೆಂಡ್ಸ್, ಅಮೇಝಿಂಗ್ ಲೊಕೇಶನ್ ಗುರು ಇದು. ಫ್ರೆಂಡ್ಸ್, ಫಸ್ಟ್ ಈಗ ನಾನು ಬೇಗ ಬೇಗ ಕುಕಿಂಗ್ ಮಾಡೋಣ ಫ್ರೆಂಡ್ಸ್. ಮಧ್ಯಾಹ್ನ ಕೂಡ ಊಟ ತಿಂದಿಲ್ಲ, 6 ಗಂಟೆ ಬೇರೆ ಆಗ್ತದೆ. ಫಸ್ಟು ಲಗೇಜ್ ಎಲ್ಲ ಆಚೆಕಡೆ ತೆಗೆದ್ಬಿಟ್ಟು ಇಟ್ಬಿಟ್ಟು ಫಸ್ಟು ಕುಕಿಂಗ್ ಮಾಡೋಣ, ನಂತರ ಬೇರೆ ಏನು ಮಾಡಬೇಕು ಮತ್ತೆ ನೋಡೋಣ. ಸ್ಟಾರ್ಟ್ ಮಾಡೋಣ, ಲಗೇಜ್ ಎಲ್ಲ ಆಚೆಕಡೆ ತೆಕ್ಕೊಳ್ತೀನಿ. ಇವತ್ತು ಸ್ಪೆಷಲ್ ನಾನ್ ವೆಜ್ ಕುಕ್ ಮಾಡ್ತಾ ಇದ್ದೀವಿ. ಆಚೆಕಡೆ ಕುಕ್ ಮಾಡೋಣ ಅಂದ್ರೆ ಫುಲ್ ಗಾಳಿ ಬರ್ತದೆ, ಅದಕ್ಕೋಸ್ಕರ ಇವತ್ತು ನೋಡೋಣ. ಆದ್ರೆ ಒಳಗಡೆನೆ ಕುಕ್ ಮಾಡ್ತೀವಿ. ನೀರು ಹಾಕ್ಗುರು, ಫಸ್ಟ್ ಹೇಳ್ತೀನಿ ಅದು ತೆಗಿ. ಹಾಂ, ಇದು ಎಳಿ ಈ ಥರ. ಹಾಂ, ಕಿತ್ತಾಕದು. ಹಾಂ, ಈಗ ಇದರಲ್ಲಿ ನೀರು ಹಾಕಿ ಹೇಳ್ತೀನಿ. ಬ್ರೋ, ಇದು ರೈಸ್ ತೆಗಿ.
ಸಾಕು 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 ಸಾಕು. ಹ್ಮ್ ರೈಸ್ ಹಾಕ್ ಬ್ರೋ. ಬೇಡ ಬೇಡ ಎಲ್ಲ ಬೇಡ. ಸರ್ ಅರ್ಧ ಹಾಕು, ಅರ್ಧ ಹಾಕು ಹಾಕು ಬ್ರೋ ಬೇಗ. ಸಾಕು ಬಿಡು, ಸಾಕು 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 ಸಾಕು, ವೇಸ್ಟ್ ಆಗುತ್ತೆ, ನಾಳೆ ಬೇಕಾದ್ರೆ ತಿನ್ನೋಣ. ಹೌದೌದು. ನೀರು ಹಾಕ್ ಬ್ರೋ ಇದರಲ್ಲಿ, ಇರಿ ಇರು ಒಂದು ನಿಮಿಷ. ಬೇಡ ಬೇಡ. ಬೆಂಕಿಪಟ್ಟಣ ಕೊಡು ಬ್ರೋ ಬೇಗ. ಎಲ್ಲಿ ಬೆಂಕಿಪಟ್ಟಣ? ಇದಿಲ್ವಾ? ನಿಧಾನ ನಿಧಾನ ನಿಧಾನ, ಆರಾಮ ಆರಾಮಾಗಿ. ಇಲ್ಲಾಂದ್ರೆ ಇದು ಎಲ್ಲಾದರೂ ಸುತ್ತ ಹೋಗುತ್ತೆ ಅಂತ ಎಂತ ನಿಧಾನವಾಗಿದೆ. ಕಡಿಮೆ ಮಾಡಿ ಕಡಿಮೆ ಇಟ್ಟಿದ್ದೀನಲ್ವಾ? ಹಾ ಸಾಕು ಬಿಡು. ಕರೆಕ್ಟ್ ಆಗಿ ಇದೆಯಾ ಅದ್ರ ಮೇಲೆ? ಅದು ನೋಡ್ಕೊಂತ ಇತ್ತು, ಬಾಯ್ಲ್ ಆದ್ರೆ ನೀರೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಅದಿರ್ಲಿ, ಇವಾಗ ಸಾಂಬಾರ್ ಪ್ರಿಪೇರ್ ಮಾಡೋಣ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ. ನೀನು ದಾಲ್ ಮಾಡ್ತೀನಿ ಅಂತ ಹೇಳಿದ್ಯಾ, ವೆಜಿಟೇಬಲ್ಸ್ ತಂದಿದ್ಯಾ? ಕರೆಕ್ಟ್ ಆಗಿ ಕೂತ್ಕೊಂಡಿದ್ದಲ್ಲ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ರೈಸ್ ಇಟ್ಟಿದ್ದೀವಿ. ಈಗ ಫಿಶ್ ಅನ್ನು ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ನಂತರ ಫಿಶ್ ಕುಕ್ ಮಾಡೋಣ. ಅಮೇಸಿಂಗ್ ಲೊಕೇಶನ್. ಇವಾಗ ಸ್ವಲ್ಪ ಮೀನನ್ನು ವಾಶ್ ಮಾಡ್ಕೊಂಡು ಬರೋಣ. ಇಲ್ಲ ಬ್ರೋ, ಮೀನು ವಾಶ್ ಮಾಡ್ಕೊಂಡು ಇನ್ನು ಸ್ವಲ್ಪ ಆ ಕಡೆ ಹೋಗಿ ಬ್ರೋ. ವಾಸನೆ ಹಾಂ, ಬೇಗ ಕ್ಲೀನ್ ಮಾಡು. ಅಮೇಝಿಂಗ್ ಬ್ರೋ. ಇದೆ ಹಾ, ಆ ಥರ ಅಲ್ಲ ಬ್ರೋ, ನೀರು ಹಾಕೋದ್ರಲ್ಲಿ ಹೇಳ್ತೀನಿ. ನೀನು ಒಳ್ಳೆ ನೀರೇ ಹಾಕ್ಬೇಕಾಗಿತ್ತು. ಒಳ್ಳೆ ನೀರೇ ಹಾಂ, ಹಾಕಾಕ ಬೇಗ ಹಾಕ್ಬೇಕಾಕು ಬ್ರೋ. ಅದ್ರಲ್ಲಿ ಮತ್ತೆ ಏನಂದ್ರೆ ಸ್ವಲ್ಪ ಅದು ಮೀನಿದೆ ನೋಡು, ಅದ್ರ ಕಣ್ಣು ಕಿತ್ತಾಕ ಹೇಳ್ತೀನಿ, ಚೆನ್ನಾಗಿರಲ್ಲ. ನಾನು ತೊಳಿಲ್ಲ ಬ್ರೋ. ಒಂದು ಪ್ಲೇಟ್ ತಗೋಬಾಗು ಬ್ರೋ. ಏ ಅದರಲ್ಲೇ ವಾಶ್ ಮಾಡಿ ಬ್ರೋ. ಪ್ಲೇಟ್ ತಗೋಬಾಗು ನೋಡು, ಇದೆಲ್ಲ ವಾಶ್ ಮಾಡ್ಬೇಕು ಬ್ರೋ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾವು ನೀರನ್ನು ಗಲೀಜು ಮಾಡ್ತಾ ಇಲ್ಲ. ಎಷ್ಟು ಮೀನು ಹಾಕ್ಬಿಡಲ್ವಾ? ಮೀನು ಹಾಕೋ ಅದರಲ್ಲಿ. ಸೊ ಈ ಮೀನನ್ನು ಫಿಶ್ ಮಾರ್ಕೆಟಿಂದ ತಗೊಂಡು ಬಂದಿದ್ದು ಫ್ರೆಂಡ್ಸ್. ಆಕ್ಚುಲಿ ಏನಂದ್ರೆ ಇದು ಜಿಂಜರ್ ಪೇಸ್ಟ್, ಎರಡೂವರೆ ಕೆಜಿ ಇಂದ ಮೂರ್ ಕೆಜಿಗೆ ಹತ್ರ ಹತ್ರ ಇತ್ತು ಇದು. ಅಷ್ಟೇ ತಕೊಂಡ್ರೆ ನೋಡಿ, ಇದೆಷ್ಟೇ ಬಂದಿರೋದು, ಅಷ್ಟೇ ವೇಸ್ಟೇಜ್ ಹೋಗಿದೆ ಅದರಲ್ಲಿ. ಆದ್ರೂ ದೊಡ್ಡ ಮೀನ ತಗೊಂಡಿದ್ದು, ದೊಡ್ಡ ಮೀನ್ ತಗೊಂಡ್ರು ಜಾಸ್ತಿ ವೇಸ್ಟೇಜ್ ಹೋಗಿದೆ ಇದರಲ್ಲಿ. ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇಲ್ಲಿ ಮೀನ್ ತಗೊಂಡ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಒಂದ್ ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು. ಜಾಸ್ತಿ ಕಾಸ್ಟ್ಲಿ ಇವರು, ಕ್ಲೀನ್ ಮಾಡಕ್ಕೆ 20 ರೂಪಾಯಿ ತಗೊಂಡಿದ್ದಾರೆ ಒಂದ್ ಕೆಜಿಗೆ. ಇವಾಗ ಚಿಲ್ಲಿ ಪೌಡರ್ ಹಾಕಿ, ಚಿಲ್ಲಿ ಪೌಡರ್ ಸಾಂಬಾರ್ ಪೌಡರ್ ನೋಡಿದ ಎರಡು ಇದೆ, ಸೇಮ್ ಕಲರ್. ಇದು ಚಿಲ್ಲಿ ಪೌಡರ್ ಇದು. ಹಾಂ ಹಾಂ, ರೆಡ್ ರೆಡ್ ಆಗಿದೆ ಚಿಲ್ಲಿ ಪೌಡರ್. ಈ ಫಿಶ್ ಮಸಾಲ ತಗೊಂಡ್ರ? ಫಿಶ್ ಮಸಾಲ ಇದೆ 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 ತಗೊಂಡಿದ್ದೆ. ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ, ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ. ಫಿಶ್ ಫ್ರೈ ಮಸಾಲ ಅಲ್ವಾ, ಕಬಾಬ್ ಮಸಾಲ ತಗೋಬೇಕಾಗಿತ್ತು. ಅದೇ ತಾನೇ ಫ್ರೈ ಅಂದ್ರೆ, ಅದೇ ಇಲ್ಲಾಂದ್ರೆ ಕರಿ ಇದು ಬೇರೆ ಬರುತ್ತೆ. ಫ್ರೈ ಅಂದ್ರೆ ಇದೇ ಬರೋದು, ಇದೆ ಅಲ್ವಾ. ಚಟಾಪಟ ಚಟಾಪಟ ಅನ್ಬೇಕು, ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ತಿಂತ ಇದ್ರೆ. ಇದು ಇದು ಮಾಡ್ಬಿಡು, ಕಟ್ ಮಾಡ್ಬಿಡೋದು. ಫುಲ್ ನಿಂಬೆ ಹಣ್ಣು ಸ್ಕೀಸ್ ಮಾಡ್ಬಿಡು ಅದರಲ್ಲಿ, ಎಲ್ಲ ಹಾಕ್ಬಿಡು. ಅದಕ್ಕೆ ಬೀಜ ತೆಗಿಬೇಕಾಗಿತ್ತು. ಬೀಜ ಗಟ್ಟಿ ಇರಬೇಕು. ಬೀಜ ತೆಗಿಬಿಟ್ಟು ಬೀಜ ಗಟ್ಟಿ ಇರಬೇಕು ಬ್ರೋ. ಇರುತ್ತದೆ ಬೀಜ ಗಟ್ಟಿಯಾಗಿರ್ಬೇಕು. ಒನ್ ಫ್ಲೋರ್ ಆಗೋಣ ನೋಡಿ, ನಮ್ಮ ಹತ್ರ ಎಲ್ಲ ಸ್ಟಾಕ್ ಇರೋದು. ಎಣ್ಣೆ ಹಾಕಿದ್ಯಲ್ಲ? ಫಿಶ್ ಫ್ರೈ ಎಷ್ಟು ಹಾಕಿದ್ಯಾ? ಮಸಾಲ ಫುಲ್ ಪ್ಯಾಕೆಟ್ ಹಾಕ್ದಾ? ಇನ್ನ ಸ್ವಲ್ಪ ಹಾಕ್ತಿ ಏನಾದ್ರು? ಫುಲ್ ಪ್ಯಾಕೆಟ್ ಇಲ್ಲ, ಅರ್ಧನೇ ಪ್ಯಾಕೆಟ್ ಹಾಕಿದ್ದಾನ.
ಫುಲ್ ಆಗ್ಬಿಡ್ಬೇಕಾಗಿತ್ತು. ಫುಲ್ ಆಗಿದೆ ಇಲ್ಲಿ, ಇದ್ರಲ್ಲಿ ಕರ್ಬೇವಿದೆ, ಕರಿಪಾಕ ಹಾಕೋಣ. ಈ ತರ ಹೆಲ್ತ್ ಕಾನ್ಶಿಯಸ್ ಎಲ್ಲ ಮಾಡ್ತಾ ಇರ್ಬೋದು, ಚಟಾಪಟ ಚಟಾಪಟ ಅಂತ ಕೇಳಿದ್ಯಾ ಬ್ರೋ? ಅದು ಬೆಳ್ಳುಳ್ಳಿ ಕಬಾಬ್, ಇದು ಬೆಳ್ಳುಳ್ಳಿ ಫಿಶ್. ಎಷ್ಟು ಬೇಕೋ ಅಷ್ಟು ಹಾಕು, ಎಲ್ಲ ನಮ್ದೇ. ಇನ್ನ ಸ್ವಲ್ಪ ಎಣ್ಣೆ ಹಾಕೊಂತೀವಿ ಮೇಡಮ್. ಕೆಳಗಡೆ ಇದೆ ಎಣ್ಣೆ, ಸಾಕಾಗುತ್ತಾ? ಸೂಪರ್ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫೈನಲಿ ಈಗ ಫಿಶ್ಗೆ ಮ್ಯಾರಿನೇಟ್ ಮಾಡಕ್ಕೆ ಇಟ್ಟಿದ್ದೀವಿ. ಸೊ ಈಗ ನಮ್ಮ ಫ್ರೆಂಡು ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದಾರೆ, ಅವಾಗವರೆಗೂ ಫಿಶ್ ಮ್ಯಾರಿನೇಟ್ ಆಗಲಿ. ರೈಸ್ ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಆ್ಯಂಡ್ ಮತ್ತೆ ಏನಂದರೆ ನಾವು ಕರಿ ಕುಕ್ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಈ ಥರ ಇದೆ. ಸೊ ಇಲ್ಲಿ ಯಾರೋ ಕೂತ್ಕೊಂಡು ಏನೋ ಮಾಟ ಮಂತ್ರ ಮಾಡ್ತಾಯಿದ್ದಾರೆ. ಆ್ಯಂಡ್ ಗೈಸ್, ಈ ಥರ ಗೈಸ್ ಕಂಪ್ಲೀಟಾಗಿ ಒನ್ ಆಫ್ ದಿ ಬ್ಯೂಟಿಫುಲ್ ಲೊಕೇಶನ್. ನಮ್ಮ ಟೆಂಟ್ ನೋಡ್ಬೋದು, ಇಲ್ಲಿದೆ ನಮ್ಮ ಕ್ಯಾಂಪಿಂಗ್ ಟೆಂಟ್. ಆ್ಯಂಡ್ ಗೈಸ್, ಈ ಕಡೆ ಯಾರೋ ಜನ ಕೂತಿದ್ದಾರೆ ಟೈಮನ್ನು ಸ್ಪೆಂಡ್ ಮಾಡೋಕ್ಕೆ. ಸೊ ಆ ಕಡೆ ಹೋದರೆ ಕಂಪ್ಲೀಟಾಗಿ ಡೀಪ್ ಫಾರೆಸ್ಟ್ ಇದೆ ಫ್ರೆಂಡ್ಸ್. ಈ ಕಡೆ ನಮ್ಮ ಚಾಪಿಂಗ್ ನಡೀತಾ ಇದೆ, ಇದನ್ನು ನಮ್ಮ ಫ್ರೆಂಡು ಚಾಪಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಗೈಸ್, ಈ ಕಡೆ ಯಾರೋ ನೀರಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಬೇಗ ಕಟ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಟ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ಈಗ ಫಸ್ಟು ನಾವು ನಮ್ಮ ಇವತ್ತು ಸಾಂಬಾರು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಕ್ಯಾಂಪಿಂಗಲ್ಲಿ ದೊಡ್ಡ ಅನಾಹುತಾನೆ ತಪ್ಪಿತು. ನೋಡ್ಬೋದು ಇವ ನಮ್ಮ ಗ್ಯಾಸ್ ಎಲ್ಲ ಲೀಕ್ ಆಗೋಯ್ತು, ಅದರಲ್ಲಿ ನಮ್ಮ ಟೆಂಟ್ ಎಲ್ಲ ಸುಟ್ಟೋಯ್ತು. ಸೊ ಇದು ಬಂದು ನಾನು ಸಿಲಿಂಡ್ರನ್ನ ಎತ್ತಿ ಆಚೆ ಕಡೆ ಬಿಸಾಕ್ಬಿಟ್ಟೆ, ನೋಡ್ಬೋದು. ಸೊ ಆಗ ಕಂಪ್ಲೀಟಾಗಿ ನಮ್ಮ ಕ್ಯಾಂಪಿಂಗ್ ಟೆಂಟೇ ಸುಟ್ಟೋಯ್ತು. ನೋಡ್ಬೋದು ಒಂದೇ ಸಲ ಸಿಲಿಂಡ್ರನ್ನ ತೆಗ್ಬಿಟ್ಟು ನಾನು ಆಚೆ ಕಡೆ ಬಿಸಾಕ್ಬಿಟ್ಟು ಆಚೆ ಕಡೆ ಬಂದುಬಿಟ್ಟೆ, ಅದರಲ್ಲಿ ಟೆಂಟ್ ಕೂಡ ಸ್ವಲ್ಪ ಸುಟ್ಟೋಯ್ತು. ಸೊ ದೊಡ್ಡ ಅನಾಹುತಾನೇ ತಪ್ಪು ಅನ್ಬೋದು, ಒಂದು ದೊಡ್ಡ ಅನಾಹುತಾನೆ ತಪ್ಪಿತು. ಏನಾಯ್ತಂದರೆ ನಾನು ಒಳಗಡೆ ಸಾಂಬಾರನ್ನು ಕುಕ್ ಮಾಡ್ತಾಯಿದ್ದೆ. ಸಾಂಬಾರನ್ನು ಕುಕ್ ಮಾಡ್ತಾ ಇದ್ದಾಗ ಒಂದೇ ಸಲ ಗ್ಯಾಸ್ ಲೀಕ್ ಆಗೋಯ್ತು, ಸ್ವಲ್ಪದಲ್ಲಿ ಗ್ಯಾಸ್ ಕೂಡ ಬ್ಲಾಸ್ಟ್ ಆಗೋಗ್ತಾಯಿತ್ತು. ನಾನು ಒಂದೇ ಸಲ ಸಿಲಿಂಡ್ರನ್ನ ತೆಗ್ಬಿಟ್ಟು ಬಿಸಾಕ್ಬಿಟ್ಟೆ ಗುರು. ಸೀರಿಯಸ್ಲಿ ದೊಡ್ಡ ಅನಾಹುತಾನೆ ತಪ್ಪಿತು. ಏನಂದರೆ ಕಂಪ್ಲೀಟಾಗಿ ಟೆಂಟ್ ಎಲ್ಲ ಸುಟ್ಟೋಯ್ತು ನಮ್ಮ ಫ್ರೆಂಡು, ಪಾಪ 6,000 rupees ಟೆಂಟು. ಬಟ್ ಟೆಂಟ್ ಹೋದರೂ ಪರವಾಗಿಲ್ಲ ಗೈಸ್, ಅಟ್ಲೀಸ್ಟ್ ನಾವು ಸೇಫ್ ಆಗಿದ್ದೀವಿ ಗುರು. ಇಲ್ಲಾಂದರೆ ಸೀರಿಯಸ್ಲಿ ಜಾಸ್ತಿ ಕಷ್ಟ ಆಗ್ತಾಯಿತ್ತು ಫ್ರೆಂಡ್ಸ್. ಸೊ ನೋಡ್ಬೋದು ಕಂಪ್ಲೀಟಾಗಿ ಸುಟ್ಟೋಯ್ತಾ, ನಾವು ಹೇಗೋ ಬಚಾವ್ ಆಗೋದ್ವಿ ಗುರು. ಒಂದೊಂದು ಸಲ ಕ್ಯಾಂಪಿಂಗ್ ಅಷ್ಟು ಈಸಿ ಇಲ್ಲ ಫ್ರೆಂಡ್ಸ್, ಜಾಸ್ತಿ ಕಷ್ಟ. ನಾವು ಅಂದ್ಕೊಳ್ತೀವಿ ಕ್ಯಾಂಪಿಂಗ್ ಈಸಿ ಅಂತ, ಬಟ್ ಸೀರಿಯಸ್ಲಿ ಅಷ್ಟು ಈಸಿ ಅಲ್ಲ, ದೊಡ್ಡ ಅನಾಹುತಾನೇ ತಪ್ಪಿತು, ಏನು ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಆ್ಯಕ್ಚುಯಲಾಗಿ ಸುಟ್ಟೋಗಿರೋದು, ನೋಡಿ ಯಾವ ರೀತಿ ಸುಟ್ಟೋಗಿದೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಆಗಾಗ ಆಗೋಗುತ್ತೆ, ಬಟ್ ಹುಷಾರಾಗಿರ್ಬೇಕು. ನೋಡಿ ಆ್ಯಕ್ಚುಲಿ ಇವ್ರದೇ ಟೆಂಟು ನಮ್ಮ ಫ್ರೆಂಡು, ಪಾಪ ಆದರೂ ಸ್ಮೈಲ್ ಮಾಡ್ತಾಯಿದ್ದಾರೆ. ನೋಡಿ ತೆಗ್ಬಿಟ್ಟು ಬಿಸಾಕಿರೋದು, ಇದು ಒಂದು ಸ್ಟೌವ್ ಒಂದು ಕಡೆ ಬಿಸಾಕಿದ್ದೀನಿ, ಸಿಲಿಂಡರ್ ಒಂದು ಕಡೆ ಬಿಸಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಚಾಪಿಂಗ್ ಕಂಪ್ಲೀಟ್ ಆಗಿದೆ. ಸೊ ಈಗ ಆರಾಮಾಗಿ ಆಚೆ ಕಡೆನೇ ಕುಕ್ ಮಾಡ್ಕೋಣ. ಬ್ಯೂಟಿಫುಲ್ ವಾಟರ್ಫಾಲ್ ಬೀಳ್ತಾ ಇದೆ, ನೋಡ್ಬೋದು. ಇಲ್ಲಿ ಬೋಟಿಂಗ್ ನಮ್ಮ ಮಾಡ್ತಾ ಇದ್ದಾರೆ ಯಾರೋ ದೂರ ದೂರ. ಸೊ ಇಲ್ಲಿ ಬ್ಯೂಟಿಫುಲ್ ಬರ್ಡ್ಸ್ ಅನ್ನು ಸ್ಪಾಟ್ ಮಾಡ್ಬೋದಾ.
ಸಾಕಲ್ಲ ಬ್ರೋ. ರೈಸ್ ಕುಕ್ ಆಗೋಗಿದೆ, ಅದ್ರ ಜೊತೆಗೆ ಸಾಂಬಾರ್ ರೆಡಿ ಆಗ್ತಾ ಇದೆ. ಇವತ್ತು ಕ್ಯಾಂಪಿಂಗ್ ಅಲ್ಲಿ ದೊಡ್ಡ ಅನಾಹುತಾನೇ ತಪ್ಪಿತು, ಏನ್ ಮಾಡಕ್ಕಾಗಲ್ಲ, ನಾವು ಯೋಚನೆ ಮಾಡೋದಾಗಿ ಆಗಲ್ಲ. ಸೊ ನಮ್ಮ ಫ್ರೆಂಡ್ಸ್ ಇವಾಗ ಬಾನ್ ಫೈರ್ ಹಾಕೋಣ, ಬಾನ್ ಫೈರ್ ಮೇಲೆ ಫಿಶ್ ಫ್ರೈ ಮಾಡೋಣ ಅಂತ ಕಟ್ಟಿಗೆಗಳನ್ನ ತಗೊಂಡ್ ಬರಕ್ ಹೋಗಿದ್ದಾರೆ. ನೋಡ್ಬೋದು ಇಲ್ಲಿ ಇವರು ಕಟ್ಟಿಗೆಗಳನ್ನ ತಗೊಂಡ್ ಬರಕ್ ಹೋಗಿದ್ದಾರೆ. ರೋಡ್ ಸೈಡ್ ಪಕ್ಕದಲ್ಲೇ ನಾವು ಹಾಕಿರೋದು ಕ್ಯಾಂಪಿಂಗು. ಆ್ಯಂಡ್ ಮತ್ತೆ ಇಲ್ಲಿ ನಮ್ಮ ಸಾಂಬಾರ್ ರೆಡಿ ಆಗ್ತದೆ. ಸೊ ಈಗ ವೆಜಿಟೇಬಲ್ಸನ್ನು ಹಾಕ್ಬಿಡೋಣ, ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಸನ್ನು ಹಾಕ್ಬಿಡೋಣ. ಸೊ ಇವತ್ತು ಒಂದು ಸ್ಪೆಷಲ್ಲು ವೆಜಿಟೇಬಲ್ ಸಾಂಬಾರ್ ಕುಕ್ ಆಗ್ತದೆ ನಮ್ಮ ಕ್ಯಾಂಪಿಂಗಲ್ಲಿ. ಸೊ ಈ ಸೌಂಡ್ ಬಂದು ವಾಟರ್ ಫ್ಲೋ ಆಗ್ತಾ ಇರೋ ಸೌಂಡ್ ಇದು. ಆ್ಯಂಡ್ ಇಲ್ಲಿ ನಾವು ಬಾನ್ ಫೈರ್ನ ರೆಡಿ ಮಾಡ್ತಾ ಇದ್ದೀವಿ. ಈ ಕಡೆ ನಮ್ಮ ಸಾಂಬಾರ್ ಕುಕ್ ಆಗ್ತದೆ. ಸೊ ಇಲ್ಲಿ ನಮ್ಮ ಕ್ಯಾಂಪಿಂಗ್ ಟೆಂಟನ್ನು ಹಾಕಿದ್ದೀವಿ, ಕಂಪ್ಲೀಟಾಗಿ ಕತ್ಲಾಗೋಗಿದೆ ಫ್ರೆಂಡ್ಸ್. ಈಗ ಅಲ್ಲಿ ನಮ್ಮ ಸಾಂಬಾರ್ ಕುಕ್ ಆಗ್ತದೆ, ಕುಕ್ ಆಗಲಿ. ಸೊ ಕುಕ್ ಆಗಿದ ತಕ್ಷಣ ಊಟ ತಿನ್ನೋಣ. ಏನು ಗುರು, ನಡಿ ನಡಿ ಬೇಗ, ಲೇಟ್ ಆಗ್ಲಿ. ಫಸ್ಟ್ ಎಲ್ಲ ಎತ್ಕೊಂಡು ಬಂದ್ಬಿಡೋಣ, ನಡಿ ನಡಿ ನಡಿ. ಓಕೆ ಫ್ರೆಂಡ್ಸ್, ಆಕ್ಚುಲಿ ಏನಾಯ್ತಂದ್ರೆ ಕ್ಯಾಂಪಿಂಗ್ ಮಾಡ್ತಾ ಇರುವಾಗ ಸಡನ್ಲಿ ಸ್ವಲ್ಪ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಆಗುವಂಗೆ ಸೌಂಡ್ ಬಂತು. ಸ್ವಲ್ಪ ಐ ಥಿಂಕ್ ಅದು ನೀರು ಪಕ್ಕದಲ್ಲಿ ಹಾಕಿದ್ದಿತ್ತು. ಐ ಥಿಂಕ್ ಮೊಸಳೆನೂ ಇರ್ಬೋದು ಅಥವಾ ಚಿರತೆ ಕೂಡ ಇದೆ ಇಲ್ಲಿ. ಇನ್ನೇನು ಫಿಶ್ ಕುಕ್ ಮಾಡಬೇಕು ಆ ಟೈಮ್ಗೆ ಈ ಥರ ಆಗೋಯ್ತು. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದುಬಿಡ್ತಾ ಇದ್ದೀವಿ. ಜಾಸ್ತಿ ಡಿಸಪಾಯಿಂಟ್ ಆಯ್ತು ಫ್ರೆಂಡ್ಸ್. ಈಗ ಫುಲ್ ಖತರ್ನಾಕ್ ಆಗಿದೆ ನೋಡಿ ರೋಡು. ಏನಾಯ್ತಂದ್ರೆ ಅಲ್ಲಿ ಫಾರೆಸ್ಟಲ್ಲಿ ಸ್ವಲ್ಪ ವೈಲ್ಡ್ ಅನಿಮಲ್ ಅಟ್ಯಾಕ್ ಆಯಿತು. ಇವತ್ತು ಯಾಕೋ ನಮ್ಮ ದಿನಾನೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಟೆಂಟ್ ಸುಟ್ಟೋಯ್ತು. ಆ್ಯಂಡ್ ಸೆಕೆಂಡ್ ಟೈಮ್ ಏನಾಯ್ತಂದ್ರೆ ಸಮ್ ವೈಲ್ಡ್ ಅನಿಮಲ್ ಸೌಂಡ್ ಬಂತು. ಬಿಕಾಸ್ ನಾವಿದ್ದಿದ್ದು ರಿಸರ್ವ್ ಫಾರೆಸ್ಟಲ್ಲಿ. ಆ ರಿಸರ್ವ್ ಫಾರೆಸ್ಟಲ್ಲಿ 7:00 ಮೇಲೆ ಯಾರೂ ಇರಬಾರ್ದು. ರಿವರ್ ಪಕ್ಕದಲ್ಲಿ ಹಾಕಿದ್ದಿದ್ದು ಅದು ಕ್ರೊಕೊಡೈಲು ಗೊತ್ತಿಲ್ಲ. ಆ್ಯಕ್ಚುಲಿ ಕ್ರೊಕೊಡೈಲ್ ಜಾಸ್ತಿ ಇದ್ದಾವೆ, ಪ್ಲಸ್ ಬಿಯರ್ಸ್ ಇದ್ದಾವೆ ಅಲ್ಲಿ, ಮತ್ತು ಚೀತಾಸ್ ಇದ್ದಾವೆ. ಚೀತಾನೂ ಗೊತ್ತಿಲ್ಲ, ಕರಡಿನೂ ಗೊತ್ತಿಲ್ಲ, ಅಥವಾ ಕ್ರೊಕೊಡೈಲು ಗೊತ್ತಿಲ್ಲ. ಒಂಥರ ಸೌಂಡ್ ಬಂತು ಗುರು. ಅದಕ್ಕೋಸ್ಕರ ನಾವು ಬೇಗ ಬೇಗ ಪ್ಯಾಕ್ ಮಾಡಿ ಫಸ್ಟ್ ಅಲ್ಲಿಂದ ಫರಾರಾದ್ವಿ. ಕಂಪ್ಲೀಟ್ ಡೆನ್ಸ್ ಜಂಗಲ್ ಫ್ರೆಂಡ್ಸ್, ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನಾಗುತ್ತೆ ಅಂದರೆ ಅಲ್ಲಿಂದ ಬಂದುಬಿಟ್ಟು ಈಗ ಹೋಟೆಲ್ ತಗೊಂಡಿದ್ದೀವಿ. ಆ ಪ್ಲೇಸ್ ಯಾವ ಪ್ಲೇಸ್ ಅಂತ ಹೇಳಲ್ಲ ನಾನು, ಬಿಕಾಸ್ ಆಫ್ ಸುಮ್ಮನೆ ನಾವು ಹೋಗ್ಬಿಟ್ಟು ಎಲ್ಲ ಸಿಗದ್ರಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ, ಮತ್ತು ನೀವು ಅದೇ ಥರ ಮಾಡಿದ್ರೆ ಸುಮ್ಮನೆ ರಿಸ್ಕ್ ಯಾಕಂತ ನಾನು ಹೇಳಲ್ಲ ಲೊಕೇಶನು. ಬಟ್ ಇಲ್ಲಿ ಬಂದುಬಿಟ್ಟು ಒಂದು ಹೋಟೆಲ್ ತೊಗೊಂಡಿದ್ದೀವಿ. ಹೋಟೆಲ್ ಮೇಲೆ ಬಂದುಬಿಟ್ಟು ಸೊ ನಾವು ಅಲ್ಲಿ ಏನು ಅಡುಗೆ ಮಾಡಿದ್ವಿ ಅದೆಲ್ಲ ಇಲ್ಲೇ ಬಂದು ತಿಂತಾ ಇದ್ದೀವಿ, ಇಲ್ಲೇ ಚಿಲ್ ಔಟ್ ಮಾಡ್ತೀವಿ. ಅಲ್ಲಿ ಏನೇನು ಕುಕ್ ಮಾಡಿದ್ದೀವಿ ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಅದೆಲ್ಲ ಇಲ್ಲೇ ಒಂಥರ ಬ್ಯೂಟಿಫುಲ್ ಟೆರೆಸ್ ಮೇಲೆ ಕೂತ್ಕೊಂಡ್ಬಿಟ್ಟು ಚಿಲ್ ಔಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮ ಕ್ಯಾಂಪಿಂಗ್ ಪರ್ಪೋಸ್ ಏನಂದರೆ ಚಿಲ್ ಔಟ್ ಮಾಡಬೇಕಂತ, ನೇಚರಲ್ಲಿ ಹೋಗಿಬಿಟ್ಟು ಎಂಜಾಯ್ ಮಾಡಬೇಕಂತ, ಆರಾಮಾಗಿ ನಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಕೊಡಬೇಕಂತ. ಜಸ್ಟ್ ಫಾರ್ ಪೀಸ್, ರಿಲ್ಯಾಕ್ಸ್, ಎಂಜಾಯ್ಮೆಂಟ್, ಚಿಲ್ ಔಟ್ಗೋಸ್ಕರ ಮಾಡೋದು. ಸೊ ಈಗ ಟೆರೆಸ್ ಮೇಲೆ ಬಂದುಬಿಟ್ಟು ನಾವೇನೇನು ಕುಕ್ ಮಾಡಿದ್ದೀವಿ ಅದೆಲ್ಲ ತಿಂತಾ ಇದ್ದೀವಿ. ಈಗ ಒಂಥರ ಚಿಲ್ ಔಟ್ ಮಾಡ್ತೀವಿ, ನೋಡಿ ಏನೇನು ಮಾಡ್ತಿರತ್ತ ನೀವೇ ನೋಡಿ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಾವು ಫಿಶ್ನ ಫ್ರೈ ಮಾಡ್ತಾ ಇದ್ದೀವಿ, ಸ್ವಲ್ಪ ಹೀಟ್ ಆಗಲಿ ಅಂತ ಇಟ್ಟಿದ್ದೀವಿ. ಇದು ಗುರು, ಪೀಸ್, ರಿಲ್ಯಾಕ್ಸ್, ಎಂಜಾಯ್ಮೆಂಟ್, ಇದಕ್ಕೆ ನಾವು ಕ್ಯಾಂಪಿಂಗ್ ಮಾಡೋದು.
ಸೊ ಇವತ್ತು ಏನಾಯ್ತು ಅಂದರೆ ಸ್ವಲ್ಪ ಮೀಟ್ರ್ ಆಫ್ ಆಗೋಯ್ತು ನಮಗೆ. ನಮ್ಮೂರ ಕಡೆ ಹಾಕಿದಾಗ ನಮ್ಗೆ ಲೊಕೇಶನ್ ಗೊತ್ತಿರುತ್ತೆ. ಇದು ಬಂದು ಅನ್ನೋನ್ ಲೊಕೇಶನ್ನು, ರಿಸರ್ವ್ ಫಾರೆಸ್ಟು. ಆ ರೀಸನ್ನಿಂದ ನಮ್ಗೆ ಕ್ಲಾರಿಟಿ ಇಲ್ಲ, ಗೊತ್ತಿಲ್ಲ, ಬಟ್ ಬಂದ್ಬಿಡ್ಬೇಕಾಯ್ತು. ಸೊ ಈಗ ಬಂದುಬಿಟ್ಟು ನಾವು ಚಿಲ್ಔಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತಿನ ಫೇಮಸ್ ಇದೆಲ್ಲ ಬೆಳ್ಳುಳ್ಳಿ ಸಿಕ್ಸ್. ನೀ ನಾಲ್ಕು ಬೀಳ್ತಾ ಇದೆ, ಟೆನ್ಷನ್ ತಗೋಬೇಡ. ಸ್ವಲ್ಪ 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 ಹಾಕು, ಒಂದಕ್ಕಿಂತ ಮೇಲೆ ಸಿಗುತ್ತದು. ಶಾರ್ಟ್ ಹಾಕೊಂಡಿರೋದಿಲ್ಲ, ಕಾಲ್ ಮೇಲೆ ಬಿದ್ರೆ ಅಷ್ಟೇ ಚಟಾಪಟ ಚಟಾಪಟ ಮನ್ಮರ ಅನ್ಬೇಕು. ಮತ್ತೆ ಮತ್ತೆ ಚಂದ ಮಾಡ್ಬೇಕು, ಚಂದ ತಿನ್ಬೇಕು ಅಷ್ಟೇ. ಏನಂತೀರಾ? ಸೂಪರ್ ಕಲರ್ ಇದೆ, ಸಕ್ಕದಾಗಿದೆ ಗುರು. ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಡಿನ್ನರ್ ನೋಡ್ಬೋದು. ರೈಸ್ ಇದೆ, ಆ್ಯಂಡ್ ಫಿಶ್ ಇದೆ, ಆ್ಯಂಡ್ ಇದು ಸಾಂಬಾರ್ ಇದೆ, ಅದ್ರ ಜೊತೆ ಇದಿದೆ. ಸೊ ಇಷ್ಟಿದೆ ಫ್ರೆಂಡ್ಸ್, ಇಷ್ಟನ್ನ ನಾವು ಈಗ ತಿನ್ನೋಣ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ, ಟೇಸ್ಟ್ ಎಲ್ಲ ಹೇಗೆ ಬಂದಿದೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಜಾಸ್ತಿ ಇದಾಗೋಗಿದೆ. ಇಲ್ಲ ಇಲ್ಲ, ಜಾಸ್ತಿ ಬೇಕಾಯ್ತಲ್ಲ ಮಾಡಿ. ಒಳಗಡೆ ಚೆನ್ನಾಗಿರುತ್ತೆ, ಮೇಲೆ ಅದು ಗಾಳಿಗೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಅಷ್ಟೇ. ಹೌದೌದು, ಚೆನ್ನಾಗಿರುತ್ತೆ. ಹಾಕೊಳ್ಳಿ. 7 ಗಂಟೆ ಕುಕ್ ಆಗಿರೋದು ರೈಸು, ಇವಾಗ ತಿಂತಾ ಇದ್ದೀವಿ ನೋಡು. ಫಿಶ್ ಟ್ರೈ ಮಾಡ್ತೀನಿ. ಹೋಗಿ ಫ್ರೆಂಡ್ಸ್, ಈಗ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಈ ನಮ್ಮ ಪ್ಲೇಟ್ ಜೊತೆ ನಮಗಿದೆ ಕೂಲ್ ಡ್ರಿಂಕು ಇಷ್ಟೆಲ್ಲ. ಓಕೆ ಫ್ರೆಂಡ್ಸ್, ಈಗ ಊಟ ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಊಟ, ರೈಸ್, ಸಾಂಬಾರು, ಫಿಶು, ಪರ್ಫೆಕ್ಟ್ ಕಾಂಬಿನೇಷನು, ಸಖತ್ತಾಗಿದೆ ಫ್ರೆಂಡ್ಸ್. ಸೊ ಈ ಊಟನ ತಿನ್ಬೇಕಂದ್ರೆ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಎಷ್ಟು ಕಷ್ಟಪಟ್ಟಿದ್ದೀವಿ, ಏನೇನು ಸರ್ಕಸ್ ಬಿದ್ದಿದ್ದೀವಿ ಅಂತ. ಆ್ಯಕ್ಚುಲಿ ಹೋಟ್ಲಲ್ಲಿ ತಿನ್ಬೋದು, ಬಟ್ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ತಿನ್ನೋದೇ ಮಜಾ ಬೇರೆ. ಈ ಥರ ಕ್ಯಾಂಪಿಂಗ್ ಮಾಡಿ ತಿನ್ನೋದೇ ಮಜಾ ಬೇರೆ. ಸೊ ಏನೇನೋ ಆಗೋಯ್ತು ಇವತ್ತು. ಫಸ್ಟ್ ಇದನ್ನು ತಿನ್ಬಿಟ್ಟು ಮುಗಿಸ್ತೀನಿ, ನಂತರ ನಿಮ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಕ್ಯಾಂಪಿಂಗು ಇಲ್ಲಿಗೆ ಮುಗಿಸೋಣ. ಒಂದು ದೊಡ್ಡ ಅನಾಹುತಾನೇ ತಪ್ಪಿತು ನೋಡ್ಬೋದು. ಏನೇನಾಯಿತು ಗುರು ಇವತ್ತು ಸೀರಿಯಸ್ಲಿ? ಫಸ್ಟು ನಮ್ಮ ಗ್ಯಾಸ್ ಲೀಕ್ ಆಯಿತು, ಆ್ಯಂಡ್ ನೋಡಿ ದೊಡ್ಡ ಅನಾಹುತಾನೇ ತಪ್ಪಿತು. ಸಿಲಿಂಡ್ರ್ ಎತ್ತಿ ಬಿಸಾಕಬೇಕಾಯಿತು. ನಂತರ ಇನ್ನೊಂದೇನೆಂದರೆ ಟೆಂಟ್ ಬೇರೆ ಸುಟ್ಟೋಯಿತು. ಸೊ ಅಲ್ಲಿಂದ ಬೇಗ ಬಂದುಬಿಟ್ಟು ನಾವು ಸೆಂಟ್ರ್ ರಿಸರ್ವ್ ಫಾರೆಸ್ಟಲ್ಲಿ ಸ್ವಲ್ಪ ವೈಲ್ಡ್ ಅನಿಮಲ್ ಅಟ್ಯಾಕ್ ಆಯಿತು ನಮಗೆ, ಆ ಥರ ಸೌಂಡ್ ಬಂತು. ಅದಕ್ಕೋಸ್ಕರ ಫಸ್ಟ್ ಖಾಲಿ ಮಾಡಿಬಿಟ್ಟು ಬರಬೇಕಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪೀರಿಯೆನ್ಸ್ ತೊಗೋಬೇಕು. ಸೊ ಇಲ್ಲಿಗೆ ವೀಡಿಯೋ ನಿಲ್ಲಿಸೋಣ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೋಸ್ಕರ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಗೈಸ್.